क्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ನಮ್ಮ ಕತೆ ಪ್ರಾರಂಭವಾಗುತ್ತೆ ಹಿಮಾಲಯದ ಎಲ್ಲಕ್ಕಿಂತ ಅತಿ ಎತ್ತರವಾದ ಪರ್ವತವಾದ ಕೈಲಾಸ ಪರ್ವತದಿಂದ. ಅಲ್ಲಿ ವಾಸಿಸುತ್ತಾರೆ ಗಣೇಶರ ತಂದೆ ಭಗವಾನ್ ಶಿವಶಂಕರ ಮತ್ತು ತಾಯಿ ಪಾರ್ವತಿ. ಶಿವನ ಎಲ್ಲಕ್ಕಿಂತ ದೊಡ್ಡ ಸೇವಕ ನಂದಿ ಎತ್ತು ಮತ್ತು ಅವರ ದೊಡ್ಡ ಗಣಗಳ ಸೇನೆಗಳಿವೆ. ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಪ್ರಿಯ ಬಾಲ ಗಣೇಶನ ಕತೆ. ನಂದಿ. ಪ್ರಣಾಮ ಮಾತೆ. ಒಂದು ದಿನ ಮಾತೆ ಪಾರ್ವತಿ ನಂದಿ ಬಳಿ ಹೇಳಿದರು, ನಂದಿ ನಾನು ಸ್ನಾನ ಮಾಡಲು ನನ್ನ ಅರಮನೆಗೆ ಹೋಗುತ್ತೇನೆ. ನಾನು ಅಪ್ಪಣೆ ಕೊಡುವವರೆಗೂ ಯಾರನ್ನೂ ಅರಮನೆಯೊಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಾತೆ. ಭೋಲೆನಾಥನಿಗೆ ಜಯವಾಗಲಿ. ದಾರಿಯಿಂದ ಸರಿ, ಒಳಗೆ ಹೋಗಲು ಬಿಡು. ಕ್ಷಮಿಸಿ ಪ್ರಭು, ಯಾರನ್ನು ಒಳಗೆ ಬಿಡಬೇಡವೆಂದು ಮಾತೆ ಪಾರ್ವತಿಯ ಅಪ್ಪಣೆಯಾಗಿದೆ. ಅರೆ ಮೂರ್ಖ, ಈ ಆದೇಶವು ಇತರರಿಗಾಗಿ, ನಾನಂತೂ ಅವರ ಪತಿ ಪರಮೇಶ್ವರ. ದಾರಿ ಬಿಡು. ಹೇಗೆ ಒಳಪ್ರವೇಶಿಸಿದಿರಿ? ನಂದಿ ತಡೆಯಲಿಲ್ಲವೇ? ಪ್ರಿಯೆ, ಅವನು ನನ್ನ ದಾಸ, ಅವನು ನನ್ನನ್ನು ತಡೆಯುವುದು ಅದೇಗೆ ಸಾಧ್ಯ? ನಾನು ಅವನನ್ನು ಕಾವಲಿಗಾಗಿ ನಿಲ್ಲಿಸಿದ್ದೆ. ಅವನು ಈ ರೀತಿ ನನ್ನ ಅಪ್ಪಣೆಯ ಅವಮಾನ ಮಾಡಬಾರದಾಗಿತ್ತು. ಆದರೆ ನಾನು ನಿನ್ನ ಪತಿಯಲ್ಲವೇ, ನನ್ನನ್ನು ತಡೆಯೋದ್ರಲ್ಲಿ ಏನು ಲಾಭ? ನೀವು ಹೇಳುವುದು ಸರಿ ಪ್ರಭು, ಆದರೆ ನಂದಿ ನನ್ನ ಮಾತನ್ನು ಕೇಳದಿರುವುದು ಇದು ಧರ್ಮವಲ್ಲ. ಕೋಪಿಸಿಕೊಳ್ಬೇಡ ಪ್ರಿಯೆ, ಅವನನ್ನು ಕ್ಷಮಿಸಿಬಿಡು, ಅವನು ಸ್ವಲ್ಪ ಅಲ್ಪ ಬುದ್ಧಿಯವನು. ಇಲ್ಲ, ಈ ನಂದಿ ಮಾಡಿದ್ದು ಸರಿಯಲ್ಲ. ಆದರೆ ಅವನಾದರೂ ಏನು ಮಾಡಿಯಾನು? ಸ್ವಾಮಿ ಭಕ್ತನಾಗಿದ್ದಾನೆ, ಅವನಿಗೆ ತನ್ನ ಸ್ವಾಮಿಯನ್ನು ತಡೆಯಲು ಧೈರ್ಯ ಬರಲಿಲ್ಲವೇನೋ. ನನಗೆ ಒಬ್ಬ ಒಳ್ಳೆ ಗಣ ಬೇಕೆಂದರೆ ಅವನು ಬುದ್ಧಿವಂತನಾಗಿರಬೇಕು, ಸಾಹಸಿಯಾಗಿರಬೇಕು, ನನ್ನ ಆಜ್ಞೆಯನ್ನು ಅನುಸರಿಸುವಂತವನಾಗಿರಬೇಕು. ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ.
ಗಣೇಶ. ಏನಾಯ್ತಮ್ಮ? ಪುತ್ರ ಗಣೇಶ, ಪ
ಪುತ್ರ ಗಣೇಶ. ಏನಾಯ್ತಮ್ಮ? ನೋಡು ಮಗು, ನಾನು ಸ್ನಾನ ಮಾಡಲು ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ದ್ವಾರದಲ್ಲಿ ಕೂತ್ಕೋ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ, ನಾನು ಯಾರನ್ನೂ ಒಳಗೆ ಬರಲು ಬಿಡದಿಲ್ಲ. ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ. ಆಟ ಆಡುತ್ತಾ ಮರೀಲಿಕ್ಕಿಲ್ಲ ತಾನೆ? ಇಲ್ಲ ಅಮ್ಮ, ನೀವು ಚಿಂತಿಸ್ಬೇಡಿ. ಕ್ಷಮಿಸಿ ಪ್ರಭು, ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ಪುಟ್ಟ ಕಂದ, ಯಾರು ನೀನು ಮತ್ತು ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯ? ನಾನು ಗೌರಿ ಪುತ್ರ ಗಣೇಶ, ಮತ್ತೆ ಮಾತೆಯ ಆದೇಶವನ್ನು ಅನುಸರಿಸುತ್ತಿದ್ದೇನೆ. ಅವರು ಹೇಳಿದ್ದಾರೆ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬರೋಕ್ಕೆ ಬಿಡಬಾರದು ಅಂತ. ಗೌರಿ ಪುತ್ರ, ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ, ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ. ದ್ವಾರದಿಂದ ಆಚೆ ಸರಿ ಬಾಲಕ. ಖಂಡಿತ ಇಲ್ಲ. ಎಲ್ಲಿ ತನಕ ಅಮ್ಮ ಅಪ್ಪಣೆಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನೂ ಒಳಗೆ ಹೋಗಲು ಬಿಡೋದಿಲ್ಲ. ಹಠ ಮಾಡಬೇಡ ಬೆಪ್ಪ ಹುಡುಗ, ಸರಿ ಆಚೆ. ಇದು ಅಸಂಭವ. ನೋಡು, ನಿನಗೆ ನನ್ನ ಕೋಪದ ಅರಿವೇ ಇಲ್ಲ. ದಾರಿ ಬಿಡು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ಏನ್ ಬೇಕಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲಿ ಉದಯವಾಗಬಹುದು, ಚಂದ್ರ ತನ್ನ ಮಾರ್ಗವನ್ನು ಬದಲಾಯಿಸಬಹುದು, ಆದ್ರೆ ನಾನು ನನ್ನ ಧರ್ಮದ ಮಾರ್ಗದಿಂದ ಎಂದೂ ಸರಿಯೋದಿಲ್ಲ. ಮೂರ್ಖ ಬಾಲಕ. ಶಾಂತರಾಗಿ ಪ್ರಭು, ಶಾಂತರಾಗಿ. ಅವನು ಚಿಕ್ಕ ಮಗು, ಇವನನ್ನು ನಾನು ತಿಳಿ ಹೇಳಿ ಸರಿಯಲು ಹೇಳುತ್ತೇನೆ. ತಿಳಿ ಹೇಳಿಯು ಕೇಳದಿದ್ದರೆ ಬಲವಂತವಾಗಿ ಸರಿಸು. ಮಗು ಗಣೇಶ, ನಿನಗೆ ನನ್ನ ಸ್ವಾಮಿಯ ಕೋಪದ ಬಗ್ಗೆ ಅರಿವಿಲ್ಲ. ಹೆಚ್ಚು ಮಾತಾಡಬೇಡ, ಧೈರ್ಯವಿದ್ದರೆ ನನ್ನನ್ನು ಸರಿಸಿ ತೋರಿಸು. ನನ್ನನ್ನು ಕೆರಳಿಸಬೇಡ ಮಗು. ಅಂಜು ಬುರುಕ ನೀನು. ಇದ ವಿಷಯ? ಹಾಗಾದ್ರೆ ನನ್ನ ಶಕ್ತಿಯನ್ನು ಎದುರಿಸಿ ನೋಡು. ಪ್ರಿಯ ಶಿವಗಣಗಳೇ, ನಿಮ್ಮ ರಕ್ಷಕರೊಂದಿಗೆ ಹೋಗಿರಿ ಹಾಗೂ ಆ ತುಂಟ ಬಾಲಕನನ್ನು ಸೋಲಿಸಿ. ನಿಮ್ಮ ಅಪ್ಪಣೆಯಂತೆ ಆಗಲಿ, ನಡೀರಿ. ಅಲ್ಲಿದ್ದಾನೆ. ಹಾಂ?
ಅನರ್ಥ, ಘೋರ ಅನರ್ಥ. ಕೋಪದಿಂದ ಭಗವಾನ್ ಶಂಕರರು ಇದೇನು ಅನರ್ಥ ಮಾಡುತ್ತಿದ್ದಾರೆ? ಬಾಲಕ ಗಣೇಶನನ್ನು ಪ್ರೀತಿಯಿಂದ ತಿಳಿ ಹೇಳೋ ಬದಲು ಅವರನ್ನು ಸೋಲಿಸುವ ಸಲುವಾಗಿ ಗಣಗಳ ಸೇನೆಯನ್ನು ಕಳುಹಿಸಿದ್ದಾರೆ. ನನಗೆ ಇದರ ಸಮಾಧಾನ ಮಾಡಬೇಕಾದೀತು. ನಿಲ್ಲಿ, ಇದೇನು ಮುರುಕತನ? ಒಬ್ಬ ಏಕಾಂಗಿ ಬಾಲಕನೊಂದಿಗೆ ಇಷ್ಟು ಸೈನಿಕರು ಯುದ್ಧ ಮಾಡುವುದೇ? ಹಿಂದೆ ಸರಿಯಿರಿ. ಮಗು ಗಣೇಶ, ನೀವು ಕೂಡ ಹೀಗೆ ಇಷ್ಟೊಂದು ಹಠ ಮಾಡಬಾರದು. ಹಠ ನಾನಲ್ಲ, ಪಿತಾಶ್ರೀ ಮಾಡ್ತಿದ್ದಾರೆ. ನೀನು ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಬೇಕು, ಮಾರ್ಗದಿಂದ ಸರಿಯಿರಿ. ತಂದೆಯ ಆಜ್ಞೆಯನ್ನು ಅನುಸರಿಸಿದ್ರೆ ತಾಯಿಯ ಆಜ್ಞೆಯದೇನಾಗುತ್ತೆ? ಮತ್ತು ತಾಯಿಯ ಆದೇಶವನ್ನು ನಾನು ಎಂದಿಗೂ ಕಡೆಗಣಿಸಲಾರೆ. ಹಠ ಮಾಡಬೇಡಿ, ದೊಡ್ಡವರ ಮಾತು ಕೇಳಿ, ದ್ವಾರದಿಂದ ಸರಿಯಿರಿ. ನನಗಾಗಿ ಎಲ್ಲಕ್ಕಿಂತ ದೊಡ್ಡ ಸ್ಥಾನ ತಾಯಿಯದಾಗಿದೆ, ನಾನು ಸರಿಯೋದಿಲ್ಲ. ಇವನನ್ನು ಯುಕ್ತಿಯಿಂದ ಸರಿಸಬೇಕಾದೀತು. ಅನ್ಯಥಾ ಒಂದು ವೇಳೆ ಭಗವಾನ್ ಶಂಕರನಿಗೆ ಕೋಪ ಬಂದರೆ ತುಂಬಾ ಅನರ್ಥವಾದೀತು. ನೋಡು ಮಗು, ನನ್ನ ಮಾತು ಕೇಳಿದ್ರೆ ನಾನಿನಗೆ ಪುರಸ್ಕಾರ ಕೊಡುತ್ತೇನೆ. ಪುರಸ್ಕಾರದ ಆಸೆ ತೋರಿಸಿ ನನ್ನನ್ನು ಪುಸ್ಲಾಯಿಸುತ್ತಿದ್ದೀರಾ? ಇದು ನಿಮಗೆ ಹೊಂದೋದಿಲ್ಲ ಬ್ರಹ್ಮದೇವ್. ನನಗೆ ಬುದ್ಧಿ ಹೇಳ್ಬೇಡ ಮಗು, ಇಲ್ಲಿಂದ ಸರಿ, ಇಲ್ಲದಿದ್ದರೆ. ಈಗ ಹೆದರಿಸ್ತಿದ್ದೀರಾ? ಆದ್ರೆ ನಾನ್ ಭಯ ಪಡೋನಲ್ಲ. ಇವನನ್ನು ಹತೋಟಿಗೆ ತರಬೇಕಾದ್ರೆ ಬಲ ಪ್ರಯೋಗ ಮಾಡಲೇಬೇಕಾದೀತು, ನಿನಗೆ ಶಿಕ್ಷೆ ಕೊಡಲೇಬೇಕಾದೀತು. ಈ ಬಾಲಕನ ಮೇಲೆ ಬ್ರಹ್ಮಾಸ್ತ್ರ ನಡೆಸುವುದು ಸರಿಯಲ್ಲ. Hmm.
ಘೋರ ಅನರ್ಥವಾಗಲಿದೆ. ಏನಾಯ್ತು ಪ್ರಭು, ಯಾಕೆ ನೀವು ವಿಚಲಿತರಾಗಿದ್ದೀರಿ? ಎಲ್ಲ ಕುಶಲವಾಗಿದೆ ತಾನೆ? ದೇವಿ, ಭಗವಾನ್ ಶಂಕರನ ಕೋಪ ಚರಣ ಸೀಮೆ ತನಕ ಬಂದಿದೆ. ಅವರು ತಾಂಡವಾಡುತ್ತಿದ್ದಾರೆ. ಶಿವಶಂಕರ ತಾಂಡವ ಮಾಡುತ್ತಿದ್ದಾರಾ? ಹಾಗಾದ್ರೆ ಅವಶ್ಯವಾಗಿ ಏನೋ ಘೋರ ಆಪತ್ತು ಬರಲಿದೆ. ಹೌದು, ಆದಷ್ಟು ಬೇಗನೆ ಅವರನ್ನು ಶಾಂತಗೊಳಿಸಲು ಕೈಲಾಸಕ್ಕೆ ಹೋಗಬೇಕಾದೀತು. ಪ್ರಭು, ನಾನು ನಿಮ್ ಜೊತೆ ಬರುತ್ತೀನಿ. ಇದೇ ನೆಪದಿಂದ ಸಹೋದರಿ ಪಾರ್ವತಿಯನ್ನು ಭೇಟಿಯಾಗ್ತೀನಿ. ಸಾಯಿಸಿಬಿಟ್ಟರು. ಹಾಗೂ ಗಣೇಶ, ಮಗು ಗಣೇಶ, ನೀವು ಇದೇನು ಮಾಡಿಬಿಟ್ಟಿರಿ ಪ್ರಾಣನಾಥ? ಕೋಪದಲ್ಲಿ ತನ್ನ ಮಗನನ್ನೇ ಸಾಯಿಸಿಬಿಟ್ಟಿರಿ. ಮತ್ತು ನೀವೆಲ್ಲ ದೇವಗಣಗಳು ಸುಮ್ಮನಿದ್ದು ಈ ತಮಾಷೆಯನ್ನು ನೋಡುತ್ತಿದ್ದೀರಿ. ಯಾರಿಗೂ ಈ ಪಾಪದ ಬಾಲಕನ ಮೇಲೆ ದಯೆ ಬರಲಿಲ್ಲವೇ? ಒಬ್ಬ ಚಿಕ್ಕ ಬಾಲಕನನ್ನು ಸೋಲಿಸುವುದು ಇಷ್ಟು ಅಗತ್ಯವಿತ್ತೇನು? ಎಲ್ಲಾ ದೇವತೆಗಳು ಇಲ್ಲಿ ಒಟ್ಟು ಸೇರಿರುವಿರಿ. ಹೇಳಿರಿ, ನೀವೆಲ್ಲ ಸುಮ್ಮನೆ ಯಾಕಿದ್ದೀರಿ? ನಿಮ್ಮ ಕೋಪ ಶಾಂತವಾಯಿತೆ? ಈ ಚಿಕ್ಕ ಬಾಲಕನ ಪ್ರಾಣ ತೆಗೆದುಕೊಂಡು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ನನಗೆ ನನ್ನ ಪುತ್ರನನ್ನು ಮರಳಿಸಬೇಕು ಜೀವಂತವಾಗಿ. ನೀವು ಅವನಿಗೆ ಪ್ರಾಣದಾನವನ್ನು ಕೊಡಲೇಬೇಕು. ಇಲ್ಲದಿದ್ದರೆ ನಾನು ಕೂಡ ಇಲ್ಲಿಯೇ ಪ್ರಾಣವನ್ನು ತ್ಯಜಿಸುವೆನು. ಇದೇನು ಹೇಳುತ್ತಿರುವಿರಿ ಮಾತೆ? ನಾನು ನ್ಯಾಯ ಕೇಳುತ್ತಿದ್ದೇನೆ. ನನ್ನ ಮಗ ಅಮಾಯಕನಾಗಿದ್ದ. ಅವನು ನನ್ನ ಆಜ್ಞೆಯನ್ನು ಅನುಸರಿಸುತ್ತಿದ್ದ. ಕ್ಷಮಿಸಿರಿ ದೇವಿ, ಇದು ಅಸಂಭವ. ಹಾಗಾದರೆ ನಾನು ಜೀವಂತವಾಗಿರುವುದು ಅಸಂಭವ. ಒಂದು ವೇಳೆ ಇದೇ ಸಮಯದಲ್ಲಿ ನನ್ನ ಮಗನನ್ನು ಪುನಃ ಜೀವಂತವಾಗಿ ಮಾಡದಿದ್ದರೆ ನಾನು ಕೂಡ ಪ್ರಾಣ ತ್ಯಾಗ ಮಾಡುತ್ತೇನೆ. ನೀವು ಕೋಪದಿಂದ ತಮ್ಮ ಮಗನ್ನೇ ಸಾಯಿಸ್ಬಿಟ್ರಿ ಭೋಲೆನಾಥ್. ಈಗ ನೀವು ದೇವಿ ಪಾರ್ವತಿಯ ಅನುರೋಧವನ್ನು ಸ್ವೀಕರಿಸಿ ಬಾಲಕ ಗಣೇಶನಿಗೆ ಜೀವದಾನವನ್ನು ಕೊಡಲೇಬೇಕು. ಇಲ್ಲವಾದರೆ ಇವರ ಕೋಪದ ಅಗ್ನಿ ಇಡೀ ಸೃಷ್ಟಿಯನ್ನೇ ಧ್ವಂಸ ಮಾಡಬಹುದು. ವಾಸ್ತವದಲ್ಲಿ ದೇವಿ ಪಾರ್ವತಿ ಹೇಳುತ್ತಿರುವುದು ಅಸಮರ್ಪಕವಲ್ಲ. ಕೋಪದಿಂದ ನೀವು ಮಾಡಿದ ಅನುಚಿತವಾದ ಕೆಲಸಕ್ಕೆ ಇದೇ ಒಂದು ಪ್ರಾಯಶ್ಚಿತವಾಗಿದೆ ಭೋಲೆನಾಥ. ಅಹಂಕಾರವನ್ನು ತ್ಯಜಿಸಿ ದೇವಿ ಪಾರ್ವತಿಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ಭೋಲೆನಾಥ. ಇದು ಸಾಧ್ಯವೇ ಇಲ್ಲ. ನನ್ನ ಶಸ್ತ್ರದ ಪ್ರಹಾರದಿಂದ ತಲೆ ದೇಹದಿಂದ ಬೇರೆಯಾದ್ಮೇಲೆ ಅದನ್ನು ಪುನಃ ಜೋಡಿಸಲಾಗುವುದಿಲ್ಲ. ಹಾಗಾದರೆ ಒಂದೇ ಉಪಾಯವಿದೆ. ನಿಮ್ಮ ಶಸ್ತ್ರದಿಂದ ಕಡಿಯದೇ ಇದ್ದಂತಹ ಯಾವುದಾದರೂ ಬೇರೆ ಬಾಲಕನ ತಲೆಯನ್ನು ಬಾಲಕ ಗಣೇಶನ ಕುತ್ತಿಗೆಗೆ ಜೋಡಿಸಬಹುದು. ಯೋಚಿಸುವುದರಲ್ಲಿ ಸಮಯ ಕಳೆಯಬೇಡಿ. ತಕ್ಷಣ ನಿಮ್ಮ ಗಣಗಳಿಗೆ ಆದೇಶ ನೀಡಿ. ಹೋಗಿ. ಎಂತಹ ಒಂದು ಬಾಲಕನ ತಲೆಯನ್ನು ತನ್ನಿ ಅಂದರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿದ್ದು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು. ನಿಮ್ಮ ಅಪ್ಪಣೆಯಂತಲೇ ಆಗಲಿ ಪ್ರಭು. ತಡ ಮಾಡಬೇಡಿ. ಸಮಯ ಕಳೆದು ಹೋದರೆ ಇವನು ಜೀವಂತನಾಗಲಾರ. ನಿಮ್ಮ ಆಜ್ಞೆಯಂತಾಗಲಿ. ನಡೀರಿ.
ಎಲ್ಲವೋ ಮೂರ್ಖರೇ, ಇದೇನು ತಂದಿದ್ದೀರಿ? ಪ್ರಭು, ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ. ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು. ಆನೆಯ ತಲೆ? ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು. ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿ. ಇಗೋ ದೇವಿ, ಇವನು ಜೀವಂತನಾದ. ನೀವು ಇವನನ್ನು ಜೀವಂತವೇನೋ ಮಾಡಿದಿರಿ ಪ್ರಭು, ಆದರೆ ಈ ರೂಪದಲ್ಲಿ ಇವನನ್ನು ನೋಡಿ ಎಲ್ಲರೂ ಗೇಲಿ ಮಾಡಬಹುದು. ಚಿಂತಿಸಬೇಡ ಪ್ರಿಯೆ, ಹಾಗೇನೂ ಆಗಲಾರದು. ನಾನಿವನಿಗೆ ವರದಾನ ಕೊಡುತ್ತೇನೆ. ಅಂದರೆ ಯುಗ ಯುಗದವರೆಗೆ ಜನರು ಇವನ ಪೂಜೆ ಮಾಡುತ್ತಾರೆ. ಈ ಅದ್ಭುತ ಬಾಲಕ ಪೃಥ್ವಿ ನಿವಾಸಿಗಳ ಕಲ್ಯಾಣ ಮಾಡುತ್ತಾನೆ. ನಾನು ಇವನಿಗೆ ವರದಾನ ಕೊಡ್ತೀನಿ. ಯಾವುದೇ ಶುಭ ಕಾರ್ಯ ಆಗೋದಾದ್ರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಈ ಬಾಲಕನು ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ. ದೇವಸ್ಥಾನ ಮನೆಗಳಲ್ಲಿ ಇವನ ಸ್ಥಾಪನೆ ಮಾಡಲಾಗುತ್ತೆ. ಸದಾ ಜನರು ಇವನಿಗೆ ಲಾಡುವಿನ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಗಣೇಶ,
ಇದೇನು ನಡೀತಿದೆ? ಸದ್ದು ಮಾಡಬೇಡ, ನಿನ್ನ ಪಿತಾ ಯೋಗದಲ್ಲಿ ಲೀನರಾಗಿದ್ದಾರೆ, ಅವರ ಸಾಧನೆಗೆ ವಿಘ್ನ ಬರಬಾರದು. ನಿಮ್ಮ ಆಜ್ಞೆಯಂತೆ ಆಗ್ಲಿ ಮಾತೆ. ಅವರ ವಸ್ತುಗಳನ್ನು ಮುಟ್ಟಬೇಡ, ಅವರು ತುಂಬಾ ಕೋಪಗೊಳ್ಳುತ್ತಾರೆ. ಅಲಕ್ ನಿರಂಜನ್, ಅಲಕ್ ನಿರಂಜನ್. ವಂದನೆ ಆಚಾರ್ಯರೇ. ಆಯುಷ್ಮಾನ್ ಭವ, ನಾನ್ ನಿನ್ನ ತಂದೆ ಶ್ರೀ ಭೋಲೇನಾಥನ ದರ್ಶನಕ್ಕಾಗಿ ಬಂದಿದ್ದೇನೆ. ಕ್ಷಮಿಸಿ ಮುನಿವರ್ಯ, ಅವರು ಯೋಗ ಸಾಧನೆಯಲ್ಲಿ ಲೀನರಾಗಿದ್ದಾರೆ, ಅವರನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ. ನಾನು ಇಷ್ಟು ದೂರದಿಂದ ಒಂದು ಮುಖ್ಯ ಕಾರ್ಯಕ್ಕಾಗಿ ಬಂದಿದ್ದೇನೆ, ಅವರನ್ನು ಭೇಟಿ ಮಾಡುವುದು ಅತ್ಯವಶ್ಯಕವಾಗಿದೆ. ಅವರ ಸಾಧನೆ ಭಂಗವಾದರೆ ಅವರು ಕ್ರೋಧಿತರಾಗ್ತಾರೆ, ನೀವು ನಂತರ ಬನ್ನಿ. ನೀನು ಅತಿಥಿಯ ಅಪಮಾನ ಮಾಡ್ತಿದ್ದಿ ಬಾಲಕ, ನಾನು ಭೋಲೇನಾಥನನ್ನು ಅವಶ್ಯವಾಗಿ ಭೇಟಿಯಾಗುತ್ತೇನೆ. ಇದು ಅಸಂಭವ ಮುನಿವರ್ಯ. ಅರೆ ತಿಳಿಗೇಡಿ ಬಾಲಕ, ನೀನು ಪರಶುರಾಮನ ಕೋಪದಿಂದ ಪರಿಚಿತನಿಲ್ಲ. ನಾನು ನಿಮ್ಮ ಬೆದರಿಕೆಗೆ ಭಯಪಡೋನಲ್ಲ, ನೀವು ಇಲ್ಲಿಂದ ಹೊರಟು ಹೋಗೋದೇ ಉಚಿತ. ಘೋರ ಅಪಮಾನ, ಇವತ್ತಿನವರೆಗೆ ದೇವತೆಗಳಿಗೂ ಇಷ್ಟು ಸಾಹಸ ಬರಲಿಲ್ಲ ನನ್ನ ಮಾರ್ಗವನ್ನು ತಡೆಯಲು. ನಿಮ್ಮ ಅಹಂಕಾರವನ್ನು ಎದುರಿಸುವ ಸಾಮರ್ಥ್ಯ ಇದೆ ನನ್ನಲ್ಲಿ. ಹೆಚ್ಚು ಮುಂದೆ ಬರಬೇಡಿ. ನೀನು ಅತ್ಯಂತ ಸಾಹಸಿ ಅಲ್ವಾ ಬಾಲಕ, ಈಗ ನನ್ನ ಪ್ರಹಾರವನ್ನು ಸಹಿಸ್ಕೊ. ಶಿವದೇವರ ಕೊಡಲಿಯನ್ನು ನೋಡಿ ಗಣೇಶರು ಅದರ ಪ್ರಹಾರವನ್ನು ತನ್ನ ದಂತದ ಮೇಲೆ ತೆಗೆದುಕೊಂಡರು. ಪರಶುರಾಮ ಕ್ಷಮಿಸಿ ಭೋಲೆನಾಥ, ಕ್ಷಮಿಸಿ, ಕೋಪದಲ್ಲಿ ನನ್ನಿಂದ ಒಂದು ದೊಡ್ಡ ತಪ್ಪಾಯ್ತು. ಎಷ್ಟೊಂದು ಕೋಪ? ನೀವೆಲ್ಲ ತಪಸ್ಸಿಗಳಲ್ಲವೇ, ಬಾಲಕರ ಮೇಲೆ ಪ್ರಹಾರ ಮಾಡುವುದಕ್ಕಾಗಿ ನೀವು ವರದಾನವನ್ನು ಕೇಳುತ್ತೀರೇನು? ಮಾತೆ ಪಾರ್ವತಿ, ಕ್ಷಮಾದಾನವನ್ನು ನೀಡಿ, ಅರಿವಿಲ್ಲದೆ ಅವಶ್ಯವಾಗಿ ನನ್ನಿಂದ ಅಪರಾಧವಾಗಿದೆ, ಕ್ಷಮಿಸಿ ಮಾತೆ, ಕ್ಷಮಿಸಿ. ನೀವು ಕ್ಷಮೆ ಕೇಳುವುದರಿಂದ ನನ್ನ ಮಗನ ಹಲ್ಲು ಮರಳಿ ಜೋಡಿಸಲು ಸಾಧ್ಯವೇ? ಮರಳಿ ಜೋಡಿಸಲು ಸಾಧ್ಯವಿಲ್ಲ, ಆದ್ರೆ ಈ ತುಂಡಾದ ಹಲ್ಲು ವ್ಯರ್ಥ ಕೂಡ ಆಗುವುದಿಲ್ಲ. ಅಂದಿನಿಂದ ಗಣೇಶನನ್ನು ಏಕದಂತನೆಂದು ಕರೆಯಲಾಯಿತು. ಒಂದು ಸಲ ಶೂರ್ಪದಮನನೆಂಬ ಒಬ್ಬ ರಾಕ್ಷಸನು ತನ್ನ ಕಠೋರ ತಪಸ್ಸಿನಿಂದ ಭಗವಾನ್ ಶಿವಶಂಕರನನ್ನು ಸಂತೋಷಪಡಿಸಿದನು. ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದೆ ಶೂರ್ಪಧಮನ, ಕೇಳು ಏನು ವರದಾನ ಬೇಕು? ಭೋಲೆನಾಥನಿಗೆ ಜಯವಾಗಲಿ, ನಿಮ್ಮ ದರ್ಶನಕ್ಕಾಗಿ ಧನ್ಯವಾದಗಳು. ನಾನು ಅಜಯನಾಗಲು ಯಾರು ನನ್ನನ್ನು ಸೋಲಿಸಬಾರದು ಅಂತಹ ವರದಾನವನ್ನು ನನಗೆ ಕರುಣಿಸಿ. ತಥಾಸ್ತು. ನಾನು ಅಜಯನಾದೆ, ಯಾರು ನನ್ನನ್ನು ಸೋಲಿಸಲಾರರು. ಇನ್ಮುಂದೆ ದೇವತೆ ಗಣಗಳು ನನ್ನಿಂದ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗ್ತಾರೆ? ಹಾ
ಈ ವರದಾನದಿಂದ ದೇವಲೋಕದಲ್ಲಿ ತೊಂದರೆಗಳು ಬರತೊಡಗಿದವು. ಶೂರ್ಪದಮನನು ದೇವರನ್ನು ಸೋಲಿಸಿ ಅವರನ್ನು ಬಂಧಿಸತೊಡಗಿದನು. ಇಂದ್ರದೇವರು ತುಂಬಾ ಕಷ್ಟದಿಂದ ತನ್ನ ಪ್ರಾಣವನ್ನು ಉಳಿಸಿ ಓಡಿದರು. ರಾಕ್ಷಸ ರಾಜ, ಎಲ್ಲಾ ದೇವರುಗಳನ್ನು ಬಂಧಿಸಲಾಗಿದೆ. ಕೇವಲ ಇಂದ್ರದೇವರು ಉಳಿದಿದ್ದಾರೆ ಮತ್ತು ದಕ್ಷಿಣ ಭಾರತದ ಪರ್ವತಗಳಿಗೆ ಹೋಗಿ ಅಡಗಿಕೊಂಡಿದ್ದಾರೆ. ಅವರನ್ನು ಕೂಡ ಹುಡುಕಿ ಬಂಧಿಸಿರಿ. ನಾನು ಕೈಲಾಸ ಪರ್ವತಕ್ಕೆ ಹೋಗುತ್ತಿದ್ದೇನೆ ನನ್ನ ಇಷ್ಟ ದೇವ ಶಂಕರನನ್ನು ಭೇಟಿಯಾಗಲು. ಎಲ್ಲಿಗೆ ಓಡುತ್ತಿದ್ದೀರಿ ವರುಣದೇವ? ಒಂದ್ ವೇಳೆ ನೀವು ನಿಮ್ಮ ಕ್ಷೇಮವನ್ನು ಬಯಸಿದ್ದಾದರೆ ಹಾಗಿದ್ರೆ ನಿಲ್ಲು. ನಾನು ನಿನ್ನನ್ನು ಬಂದಿಯಾಗಿಸುವುದಿಲ್ಲ. ನಿಜವಾಗಿಯೂ ನೀನು ಇತರ ದೇವತೆಗಳ ಹಾಗೆ ಬಂದಿಯಾಗಲು ಬಯಸದಿದ್ದರೆ ಹಾಗಾದರೆ ನನ್ನದೊಂದು ಕೆಲಸ ಮಾಡು. ಕೆಲಸ? ಎಂತ ಕೆಲಸ? ನನ್ನ ಕೋಪಕ್ಕೆ ಭಯಪಟ್ಟು ಇಂದ್ರದೇವನು ದಕ್ಷಿಣ ಭಾರತದಲ್ಲೂ ಅಡಗಿಕೊಂಡಿದ್ದಾನೆ. ದಕ್ಷಿಣ ಭಾರತದ ನಿವಾಸಿಗಳು ಅವರನ್ನು ಅಡಗಿಸಿಟ್ಟು ನನಗೆ ಮೋಸ ಮಾಡುತ್ತಿದ್ದಾರೆ. ಅವರಿಗೆ ಇದರ ಶಿಕ್ಷೆ ಸಿಗುತ್ತದೆ. ನೀನು ಅಲ್ಲಿ ಮೇಘವನ್ನು ಒಯ್ಯುವುದನ್ನು ನಿಲ್ಲಿಸು. ಒಂದು ತೊಟ್ಟು ನೀರು ಕೂಡ ಅಲ್ಲಿ ಬೀಳಬಾರದು. ಅಕಾಲದಿಂದ ಬಳಲಿದರೆ ಆವಾಗ ಇಂದ್ರದೇವನನ್ನು ನನಗೊಪ್ಪಿಸುತ್ತಾರೆ. ಹೇಗೆ ನಾನು ಹೇಳಿದ್ದೇನೋ ಹಾಗೆ ಮಾಡು, ಇಲ್ಲವಾದರೆ ನೀನು ಕೂಡ. ನಾನು ಅಸಹಾಯಕನಾಗಿದ್ದೇನೆ. ಈ ದುಷ್ಟನ ಆದೇಶವನ್ನು ಕೇಳಲೇಬೇಕಾಗಿದೆ. ಕೋಪದಿಂದ ಇಡೀ ದಕ್ಷಿಣ ಭಾರತವು ಅಕಾಲದಿಂದ ಬಳಲಿತು. ಅಲ್ಲಿಯ ವಿಷಮ ಪರಿಸ್ಥಿತಿಯನ್ನು ನೋಡಿ ಅಗಸ್ತ್ಯ ಮುನಿಯ ಮನಸ್ಸು ದುಃಖದಿಂದ ತುಂಬಿತು ಮತ್ತು ಅವರು ಬ್ರಹ್ಮದೇವರನ್ನು ಸಂತೋಷಪಡಿಸಲು ಯಜ್ಞವನ್ನು ಪ್ರಾರಂಭಿಸಿದರು. ಓಂ ಬ್ರಹ್ಮದೇವತಾಭ್ಯವಾಹ್ಯಂ ಓಂ ಬ್ರಹ್ಮಣೇ ನಮಃ. ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ಓಂ ಬ್ರಹ್ಮದೇವತಾಭ್ಯೋ. ಯಾರು ನನ್ನನ್ನು ಆಹ್ವಾನಿಸುತ್ತಿರುವುದು? ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ಓಂ ಬ್ರಹ್ಮದೇವತಾಭ್ಯೋ ನಮಃ ಸ್ವಾಹ. ನಮೋ ನಮಃ. ನಮೋ ಬ್ರಹ್ಮದೇವಾಯ ನಮಃ. ನಮೋ ಬ್ರಹ್ಮದೇವಾಯ. ನಿಮ್ಮ ಯಜ್ಞವು ಸಫಲವಾಯಿತು ಮುನಿವರ್ಯ. ಹೇಳಿ, ಏನ್ ಬಯಸ್ತೀರಿ? ವಂದನೆ ಬ್ರಹ್ಮದೇವ. ಪ್ರಭು, ನೀವು ಈ ಪ್ರದೇಶದ ಪರಿಸ್ಥಿತಿ ನೋಡುತ್ತಿದ್ದೀರಿ.
ನೀರಿನ ಒಂದು ತೊಟ್ಟು ಇಲ್ಲ. ಮನುಷ್ಯ, ಪಶು, ಪಕ್ಷಿ, ಮರ, ಗಿಡ ಎಲ್ಲ ನಷ್ಟವಾಗುತ್ತಿದೆ. ನೀವು ತಕ್ಷಣ ಕೈಲಾಸ ಪರ್ವತದ ಮೇಲೆ ಭಗವಾನ್ ಶಂಕರನ ಬಳಿಗೆ ಹೋಗಿ. ಅವರ ಜಟೆಯಿಂದ ಗಂಗೆ ಹರಿಯುತ್ತಿದೆ. ಅವರೇ ನಿಮ್ಮ ಇಚ್ಛೆಯನ್ನು ಪೂರೈಸಲು ಸಾಧ್ಯ. ನಿಮ್ಮ ಅಪ್ಪಣೆ ಎಂತಾಗಲಿ ಪ್ರಭು. ಅಗಸ್ತ್ಯ ಋಷಿ ಅಲ್ವಾ? ಹಾ, ಇವರು ಒಬ್ಬ ಒಳ್ಳೆ ಜ್ಞಾನಿ ಸನ್ಯಾಸಿಯಾಗಿದ್ದಾರೆ. ಅನುಮತಿ ಕೊಡಿ ಪ್ರಭು. ಈಗ ಋಷಿಗಳು ಈ ಜಲವನ್ನು ತಗೊಂಡು ದಕ್ಷಿಣ ಭಾರತಕ್ಕೆ ಹೋಗ್ತಾರೆ. ನಾವು ಯಾಕೆ ಅವ್ರ ಹಿಂದೆ ಹೋಗ್ಬಾರ್ದು? ನಾನು ದಕ್ಷಿಣ ಭಾರತದ ಪ್ರದೇಶಗಳನ್ನು ನೋಡೇ ಇಲ್ಲ. ಅವರ ಬಳಿ ಕೇಳಿ, ಅವರು ನಮ್ಮನ್ನು ಕರೆದುಕೊಂಡು ಹೋಗುವರೆ? ಕೇಳಿದ್ರೆ ಅವರು ಖಂಡಿತ ನಮಗೆ ಕರ್ಕೊಂಡು ಹೋಗಲ್ಲ. ನಾವು ಮೆಲ್ಲಗೆ ಅವರ ಹಿಂದೆ ಹಿಂದೆ ಹೋಗೋಣ. ಅಷ್ಟು ದೂರದವರೆಗೆ ನನಗೆ ಆಯಾಸವಾಗಬಹುದು ಪ್ರಭು. ಯೋ ಸುಮಾರಿ ನೀನು, ನಡಿ, ತುಂಬಾ ಮಜಾ ಬರುತ್ತೆ.
ನೋಡು, ಅಲ್ಲಿ ಪಶು ಪಕ್ಷಿಗಳು ನೀರಿಲ್ಲದೆ ಬಾಯಿ ಅಡಿಕೆಯಿಂದ ಸಾಯುತ್ತಿದ್ದಾರೆ, ಮತ್ತೆ ಋಷಿಗಳು ಇಲ್ಲಿ ವಿಶ್ರಾಮ ತಗೋತಿದ್ದಾರೆ. ನನಗಂತೂ ನಡೆದು ನಡೆದು ಆಯಾಸವಾಗಿದೆ. ಮುನಿವರ್ಯ ಕೂಡ ದಣದು ಬಿಟ್ಟಿದ್ದಾರೆ. ಒಂದ್ ವೇಳೆ ಮಲಗಿ ಬಿಟ್ರೆ ಎಷ್ಟು ಸಮಯ ವ್ಯರ್ಥವಾಗುತ್ತೋ ಏನೋ. ಆದರೆ ನಾವೇನು ಮಾಡಲು ಸಾಧ್ಯ? ನನಗೊಂದು ಉಪಾಯ ಹೊಳೆದಿದೆ. ನೀನು ಇಲ್ಲೇ ಕೂತು ತಮಾಷೆ ನೋಡು. ನೀವೇ ಪ್ರಭು? ಸುಮ್ಮನಿರು. ಇಲ್ಲ, ಅರೇ ಮೂರ್ಖ, ಇದೇನು ಮಾಡಿದೆ? ನನ್ನ ಎಲ್ಲ ಪರಿಶ್ರಮದ ಮೇಲೆ ನೀರೆರಚಿಬಿಟ್ಟೆ. ಕಪ್ಪು ಮುಖದ ರಾಕ್ಷಸ, ನಾನು ನಿನಗೆ ಶಾಪ ಕೊಡ್ತೇನೆ. ಅರೇ ಗಣಪತಿ, ನೀವು? ಕ್ಷಮಿಸಿ ಮುನಿವರ್ಯ, ಸಮಯ ನಷ್ಟವಾಗ್ತಿತ್ತು, ಅದಕ್ಕಾಗಿ ನಾನು ನಿಮ್ಮ ಕಾರ್ಯವನ್ನು ಸುಲಭವಾಗಿಸಿದೆ. ಅಲ್ಲಿ ನೋಡಿ, ಧನ್ಯನಾದ ಪ್ರಭು, ಗುರುತಿಸುವಲ್ಲಿ ತಪ್ಪಾಯಿತು, ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ. ಇಲ್ಲ ಮುನಿವರ್ಯ, ನೀವು ಪೃಥ್ವಿ ಲೋಕದ ಕಲ್ಯಾಣಕ್ಕಾಗಿ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ್ದೀರಿ. ಯುಗ ಯುಗದವರೆಗೆ ಈ ಕಾವೇರಿ ನದಿ ಹೀಗೆ ಹರಿಯುತ್ತಾ ಇರುತ್ತೆ, ಮತ್ತು ಇದರ ಜಲ ಪ್ರಾಣಿಗಳಿಗೆ ಜೀವನದಾನ ಕೊಡುತ್ತೆ.